ವೆಲ್ಕಮ್ ಟು ಸೇಸರ್ ಸೆಂಟರ್ ಸೇಸರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವಿನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇವತ್ತು ನಾವು ನೋಡೋಣ ಟ್ಯಾಲಿ ERP9 ಅಲ್ಲಿ ಸಿನರಿಯೋಸ್ ಅಂದ್ರೆ ಏನು ಅದನ್ನ ಯಾವ ರೀತಿಯಾಗಿ ನಾವು ಕ್ರಿಯೇಟ್ ಮಾಡಬೇಕು ಅಂತ ಗೇಟ್ವೇ ಆಫ್ ಟ್ಯಾಲಿ ಅಕೌಂಟ್ ಇನ್ಫಾರ್ಮೇಶನ್ ಆಪ್ಷನ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಬಜೆಟ್ಸ್ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಬಜೆಟ್ ಆದ ನಂತರ ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಸಿನರಿಯೋಸ್ ನಾವಿಲ್ಲಿ ಸಿನರಿಯೋಸ್ ಅನ್ನ ಕ್ರಿಯೇಟ್ ಮಾಡೋದಕ್ಕೂ ಮುಂಚೆ ಸಿನರಿಯೋಸ್ ಅಂದ್ರೆ ಏನು ಅಂತ ನಾವಿಲ್ಲಿ ತಿಳ್ಕೋಬೇಕಾಗುತ್ತೆ ನಂತರ ನಾವು ಅದರ ಕ್ರಿಯೇಷನ್ ಅನ್ನ ಮಾಡೋಣ ಸಿನರಿಯೋಸ್ ಅಂದ್ರೆ ನಾವಿಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಡೀಟೇಲ್ಸ್ ಅನ್ನ ನೋಡಬೇಕು ಅಂದಾಗ ನಾವಿಲ್ಲಿ ಟ್ಯಾಲಿಯಲ್ಲಿ ಅಕೌಂಟಿಂಗ್ ಅಂದಾಗ ಕಂಪನಿಯಲ್ಲಿ ಆಗುವಂತಹ ಎಲ್ಲಾ ಕೆಲಸಗಳನ್ನ ನಾವಿಲ್ಲಿ ಎಂಟ್ರಿ ಮಾಡ್ತಾ ಇರ್ತೀವಿ ಪರ್ಚೇಸ್ ಇರಬಹುದು ಸೇಲ್ಸ್ ಇರಬಹುದು ಪೇಮೆಂಟ್ ಇರಬಹುದು ರೆಸಿಪ್ಟ್ ಇರಬಹುದು ಸೇಲ್ಸ್ ಆರ್ಡರ್ ಇರಬಹುದು ಪರ್ಚೇಸ್ ಆರ್ಡರ್ ಇರಬಹುದು ಅಥವಾ ಪರ್ಚೇಸ್ ರಿಟರ್ನ್ ಸೇಲ್ಸ್ ರಿಟರ್ನ್ ಡೈಲಿ ಓಚರ್ಸ್ ಯಾವುದೇ ಎಕ್ಸ್ಪೆನ್ಸ್ ಪ್ರತಿಯೊಂದು ಸಹ ನಾವಿಲ್ಲಿ ಟ್ಯಾಲಿಯಲ್ಲಿ ಎಂಟ್ರಿ ಮಾಡ್ತಾ ಇರ್ತೀವಿ ನಾವಿಲ್ಲಿ ಟ್ಯಾಲಿಯಲ್ಲಿ ಮಾಡಿರುವಂತಹ ಎಂಟ್ರಿಯನ್ನ ನೋಡಬೇಕು ಅಂದಾಗ ನಾವಿಲ್ಲಿ ಜನರಲ್ ಆಗಿ ಡೇ ಬುಕ್ ಅಲ್ಲಿ ನೋಡ್ತೀವಿ ಆದ್ರೆ ನಾವಿಲ್ಲಿ ಡೇ ಬುಕ್ ಅಲ್ಲಿ ನೋಡ್ಬೇಕಾದ್ರೆ ಎಲ್ಲಾ ಎಂಟ್ರಿ ನಮ್ಗಿಲ್ಲಿ ಕಾಣಿಸುತ್ತೆ ಆದ್ರೆ ನಮ್ಗಿಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದೇ ಎಂಟ್ರಿ ನಾವಿಲ್ಲಿ ನೋಡ್ಬೇಕಾಗಿದೆ ಪರ್ಚೇಸ್ ಆರ್ಡರ್ ಮತ್ತು ಪರ್ಚೇಸ್ ಅಷ್ಟು ಡೀಟೇಲ್ಸ್ ಅನ್ನ ಮಾತ್ರ ನಾವಿಲ್ಲಿ ನೋಡ್ಬೇಕಾಗಿದೆ ನಂತರ ಸೇಲ್ಸ್ ಮತ್ತು ಸೇಲ್ಸ್ ಆರ್ಡರ್ ಅಷ್ಟೇ ಡೀಟೇಲ್ಸ್ ಅನ್ನ ನಾವಿಲ್ಲಿ ನೋಡ್ಬೇಕಾಗಿದೆ ಅಥವಾ ನಾವು ಯಾರಿಗೆ ಪೇಮೆಂಟ್ ಅನ್ನ ಕೊಟ್ಟಿದೀವಿ ಪೇಮೆಂಟ್ ಅಷ್ಟು ಮಾತ್ರ ನಾವಿಲ್ಲಿ ನೋಡ್ಬೇಕಾಗಿದೆ ಈ ರೀತಿಯಾಗಿ ನಾವು ಯಾವುದೇ ಒಂದು ಪರ್ಟಿಕ್ಯುಲರ್ ಎಕ್ಸ್ಪೆನ್ಸ್ ಅಥವಾ ಪರ್ಚೇಸ್ ಸೇಲ್ಸ್ ಅನ್ನ ನಾವಿಲ್ಲಿ ನೋಡ್ಬೇಕು ಅಂದಾಗ ಸಿನರಿಯೋಸ್ ಅನ್ನ ನಾವಿಲ್ಲಿ ಕ್ರಿಯೇಟ್ ಮಾಡ್ತೀವಿ ಯಾವ ರೀತಿಯಾಗಿ ಅಂತ ನೋಡೋಣ ನಾವಿಲ್ಲಿ ಎಸ್ಕೇಪ್ ಮಾಡೋಣ ಎಸ್ಕೇಪ್ ನಾವಿಲ್ಲಿ ಯಾವುದೇ ಓಚರ್ ಅನ್ನ ಎಂಟ್ರಿ ಮಾಡಿಲ್ಲ ನಾವಿಲ್ಲಿ ಯಾವುದೇ ಓಚರ್ ಅನ್ನ ಎಂಟ್ರಿ ಮಾಡಿದಾಗ ಡಿಸ್ಪ್ಲೇ ಆಪ್ಷನ್ ಅಲ್ಲಿ ಡೇ ಬುಕ್ ಅಲ್ಲಿ ನಮ್ಗಿಲ್ಲಿ ಎಲ್ಲಾ ಆಪ್ಷನ್ಸ್ ಕಾಣಿಸುತ್ತೆ ನಾವಿಲ್ಲಿ ಯಾವುದೇ ಎಂಟ್ರಿಯನ್ನ ಮಾಡಿದ್ರು ಸಹ ನಮ್ಗಿಲ್ಲಿ ಕಾಣಿಸುತ್ತೆ ಆದ್ರೆ ಇಲ್ಲಿ ಎಲ್ಲಾ ಎಂಟ್ರಿ ಒಟ್ಟಿಗೆ ಕಾಣಿಸುತ್ತೆ ಆದ್ರೆ ನಮಗೆ ಪರ್ಚೇಸ್ ಪರ್ಚೇಸ್ ಆರ್ಡರ್ ಮಾತ್ರ ಬೇಕಾಗಿದೆ ಬೇರೆ ಯಾವುದೇ ಎಂಟ್ರಿ ನಮ್ಗಿಲ್ಲಿ ಬೇಕಾಗಿಲ್ಲ ಎಸ್ಕೇಪ್ ಮಾಡೋಣ ಎಸ್ಕೇಪ್ ನಾವಿಲ್ಲಿ ಆ ರೀತಿಯಾದ ಎಂಟ್ರಿ ನೋಡ್ಬೇಕು ಅಂದಾಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವಿಲ್ಲಿ ಕ್ಲಿಕ್ ಮಾಡ್ಬೇಕಾಗುತ್ತೆ ನಂತರ ಆಲ್ಟ್ ಸಿ ಶಾರ್ಟ್ ಕಟ್ ಕೀಯನ್ನ ನಾವಿಲ್ಲಿ ಯೂಸ್ ಮಾಡ್ಬೇಕಾಗುತ್ತೆ ನಾವಿಲ್ಲಿ April 1st ಇಂದ March 31st ವರೆಗೆ 1 year ಅಂತ ಕೌಂಟ್ ಮಾಡ್ತೀವಿ ಮತ್ತು ಎಂಟ್ರಿ ಸಹ ಅದೇ ರೀತಿಯಾಗಿ ಮಾಡ್ತೀವಿ ನಾವಿಲ್ಲಿ ಎಷ್ಟು ತಿಂಗಳ ಪರ್ಚೇಸ್ ಮತ್ತು ಪರ್ಚೇಸ್ ಆರ್ಡರ್ ನೋಡ್ಬೇಕಾಗಿದೆ 1 ತಿಂಗಳು ಇರಬಹುದು 2 ತಿಂಗಳು ಅಥವಾ 6 months 1 year 3 months ಈ ರೀತಿಯಾಗಿ ಎಷ್ಟು ಪರ್ಟಿಕ್ಯುಲರ್ ಪೀರಿಯಡ್ ನೀವಿಲ್ಲಿ ಪರ್ಚೇಸ್ ಆರ್ಡರ್ ಮತ್ತು ಪರ್ಚೇಸ್ ಅನ್ನ ನೋಡಬೇಕಾಗಿದೆ ಆ ಡೇಟ್ ಅನ್ನ ನೀವಿಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಎಂಟರ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಡೇಟ್ ನಂತರ ಎಂಡ್ ಡೇಟ್ ನಂತರ ಕರೆನ್ಸಿ ನಾವಿಲ್ಲಿ ಇಂಡಿಯನ್ ರೂಪೀಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ಬೇರೆ ಕರೆನ್ಸಿ ಇನ್ನು ಕ್ರಿಯೇಟ್ ಮಾಡಿಲ್ಲ ಎಕ್ಸಾಂಪಲ್ ನಾವಿಲ್ಲಿ ನಮ್ಮ ಕಂಪನಿಯಲ್ಲಿ ನಾವು ಬೇರೆ ದೇಶಗಳಿಗೆ ಸೇಲ್ಸ್ ಮಾಡ್ತಾ ಇದ್ದೀವಿ ಅಥವಾ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದಾಗ ಯಾವ ದೇಶದ ಕರೆನ್ಸಿ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ US ಡಾಲರ್ ಇಂದ ನಾವಿಲ್ಲಿ ಪರ್ಚೇಸ್ ಅಥವಾ ಸೇಲ್ಸ್ ಅನ್ನ ಮಾಡ್ತಾ ಇದ್ರೆ ನಾವು US ಡಾಲರ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಆಗ ನಮ್ಗೆ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ US ಇಂದ ನಾವು ಎಷ್ಟು ಪರ್ಚೇಸ್ ಅನ್ನ ಮಾಡಿದ್ದೀವಿ ಅಥವಾ ಎಷ್ಟು ಸೇಲ್ಸ್ ಅನ್ನ ಮಾಡಿದ್ದೀವಿ ನಾವಿಲ್ಲಿ ಯಾವುದೇ ಕರೆನ್ಸಿಯನ್ನ ಕ್ರಿಯೇಟ್ ಮಾಡಿಲ್ಲ ನಾವೀಗ ಇಂಡಿಯನ್ ರೂಪೀಸ್ ಅನ್ನ ಸೆಲೆಕ್ಟ್ ಮಾಡೋಣ ನಂತರದ ದಿನಗಳಲ್ಲಿ ಬೇರೆ ದೇಶದ ಕರೆನ್ಸಿಗಳನ್ನ ನಾವು ಕ್ರಿಯೇಟ್ ಮಾಡಿದಾಗ ಯಾವ ರೀತಿಯಾಗಿ ಪರ್ಚೇಸ್ ಮಾಡಬೇಕು ಪರ್ಚೇಸ್ ಇನ್ವಾಯ್ಸ್ ಸೇಲ್ಸ್ ಇನ್ವಾಯ್ಸ್ ಡೀಟೇಲ್ಸ್ ಅನ್ನ ನಾವಿಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ನಂತರ ಮೆಥಡ್ ಆಫ್ ಸ್ಟಾಕ್ ವ್ಯಾಲ್ಯೂಯೇಷನ್ ಡಿಫಾಲ್ಟ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಂತರ ಟೈಪ್ ಆಫ್ ವ್ಯಾಲ್ಯೂ ಟು ಶೋ ನೀವಿಲ್ಲಿ ನೋಡಬಹುದು ಟೈಪ್ ಆಫ್ ವ್ಯಾಲ್ಯೂ ಯಾವುದನ್ನ ನೀವಿಲ್ಲಿ ನೋಡಬೇಕಾಗಿದೆ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಥವಾ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಥವಾ ಡೈಲಿ ಓಚರ್ಸ್ ಪರ್ಚೇಸ್ ಪರ್ಚೇಸ್ ಆರ್ಡರ್ ಸೇಲ್ಸ್ ಸೇಲ್ಸ್ ಆರ್ಡರ್ ಯಾವ ವ್ಯಾಲ್ಯೂ ನೀವಿಲ್ಲಿ ನೋಡಬೇಕು ನೀವಿಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಅದನ್ನ ನಾವು ಸಿನರಿಯೋದಲ್ಲಿ ಕ್ರಿಯೇಟ್ ಮಾಡ್ತೀವಿ ಎಸ್ಕೇಪ್ ಮಾಡೋಣ ಎಸ್ಕೇಪ್ ಅಕೌಂಟ್ ಇನ್ಫಾರ್ಮೇಶನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸಿನರಿಯೋಸ್ ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾವಿಲ್ಲಿ ಪರ್ಚೇಸ್ ಸಿನರಿಯೋಸ್ ಅನ್ನ ನೋಡೋಣ ನಾವಿಲ್ಲಿ ಪರ್ಚೇಸ್ ವ್ಯಾಲ್ಯೂ ನೋಡಬೇಕಾಗಿದೆ ನಾವಿಲ್ಲಿ ಕ್ರಿಯೇಟ್ ಮಾಡೋಣ ಪರ್ಚೇಸ್
ನಂತರ ಎಂಟರ್ ಇನ್ಕ್ಲೂಡ್ ಆಕ್ಚುಯಲ್ಸ್ ಎಸ್ ಎಕ್ಸ್ಕ್ಲೂಡ್ ಫಾರೆಕ್ಸ್ ಗೇನ್ ಎಕ್ಸ್ಕ್ಲೂಡ್ ಇನ್ವೆಂಟ್ರಿ ಟ್ರ್ಯಾಕಿಂಗ್ ಕ್ಯಾಲ್ಕುಲೇಷನ್ ಇಲ್ಲಿ ನಾವು ಯಾವುದೇ ಚೇಂಜಸ್ ಅನ್ನು ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ನಂತರ ಇನ್ಕ್ಲೂಡ್ ಪರ್ಚೇಸ್ ವ್ಯಾಲ್ಯೂನಲ್ಲಿ ನೀವು ಯಾವ ಡೀಟೇಲ್ಸ್ ಅನ್ನು ನೋಡಬೇಕಾಗಿದೆ ಪರ್ಚೇಸ್ ಇನ್ವಾಯ್ಸ್ ಮಾತ್ರ ನೀವಿಲ್ಲಿ ನೋಡಬೇಕಾಗಿದೆ ಅಥವಾ ಪರ್ಚೇಸ್ ಆರ್ಡರ್ ಸಹ ನೀವಿಲ್ಲಿ ನೋಡಬೇಕಾಗಿದೆ ನಾವಿಲ್ಲಿ ಯಾವ ಕಂಪನಿಗೆ ಎಷ್ಟು ಪರ್ಚೇಸ್ ಆರ್ಡರ್ ಅನ್ನು ಕೊಟ್ಟಿದ್ದೀವಿ ಎಷ್ಟು ಪರ್ಚೇಸ್ ಅನ್ನು ಮಾಡಿದ್ದೀವಿ ಇನ್ನು ಎಷ್ಟು ಪ್ರಾಡಕ್ಟ್ ನಮಗಿಲ್ಲಿ ಬ್ಯಾಲೆನ್ಸ್ ಇದೆ ಈ ರೀತಿಯಾದ ಡೀಟೇಲ್ಸ್ ನೀವಿಲ್ಲಿ ನೋಡಬೇಕು ಅಂದಾಗ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಪರ್ಚೇಸ್ ನಂತರ ಎಂಟರ್ ನಂತರ ಪರ್ಚೇಸ್ ಆರ್ಡರ್ ಸಹ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ ನಂತರ ಪರ್ಚೇಸ್ ಆರ್ಡರ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇದೇ ರೀತಿಯಾಗಿ ನೀವಿಲ್ಲಿ ಪರ್ಚೇಸ್ ರಿಟರ್ನ್ ಸಹ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಎಷ್ಟು ಪ್ರಾಡಕ್ಟ್ ಅನ್ನ ನಾವಿಲ್ಲಿ ರಿಟರ್ನ್ ಮಾಡಿದ್ದೀವಿ ಈ ರೀತಿಯಾಗಿ ನಂತರ ಎಂಟರ್ ನಾವಿಲ್ಲಿ ಮಾಡೋಣ ಎಕ್ಸ್ಕ್ಲೂಡ್ ಇಲ್ಲಿ ನಾವು ಯಾವುದೇ ಡೀಟೇಲ್ಸ್ ಅನ್ನ ಆ್ಯಡ್ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ ನಂತರ ಎಂಟರ್ ಮಾಡೋಣ ಎಕ್ಸೆಪ್ಟ್ ಈಗ ನಾವು ಪರ್ಚೇಸ್ ಸಿನರಿಯೋನ ಕ್ರಿಯೇಟ್ ಮಾಡಿ ಆಗಿದೆ ಎಸ್ಕೇಪ್ ಮಾಡೋಣ ಎಸ್ಕೇಪ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ಕ್ಲಿಕ್ ಮಾಡೋಣ ನಂತರ ಆಲ್ಟ್ ಸಿ ಡೇಟ್ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗ್ ಡೇಟ್ ಎಂಡಿಂಗ್ ಡೇಟ್ ನಂತರ ಕರೆನ್ಸಿ ಇಂಡಿಯನ್ ರುಪೀಸ್ ಡಿಫಾಲ್ಟ್ ನೀವಿಲ್ಲಿ ನೋಡಬಹುದು ಪರ್ಚೇಸ್ ಸಿನರಿಯೋ ನಾವಿಲ್ಲಿ ಕ್ರಿಯೇಟ್ ಮಾಡಿದೀವಿ ನಮಗಿಲ್ಲಿ ಪರ್ಚೇಸ್ ಸಿನರಿಯೋ ಬಂದಿದೆ ನಂತರ ಎಂಟರ್ ಮಾಡೋಣ ನೀವಿಲ್ಲಿ ನೋಡಬಹುದು ಪರ್ಚೇಸ್ ಆಕ್ಚುಯಲ್ಸ್ ಪರ್ಚೇಸ್ ನಮಗಿಲ್ಲಿ ಕಾಣಿಸ್ತಾ ಇದೆ ನಾವಿನ್ನು ಯಾವುದೇ ಪರ್ಚೇಸ್ ಅಥವಾ ಪರ್ಚೇಸ್ ಆರ್ಡರ್ ವೋಚರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಿಲ್ಲ ಆ ವೋಚರ್ ಅನ್ನ ಎಂಟ್ರಿ ಮಾಡಿದ ನಂತರ ನಮಗಿಲ್ಲಿ ಪರ್ಚೇಸ್ ಮತ್ತು ಪರ್ಚೇಸ್ ಆರ್ಡರ್ ಡೀಟೇಲ್ಸ್ ಮಾತ್ರ ಕಾಣಿಸುತ್ತೆ ಬೇರೆ ಯಾವುದೇ ಡೀಟೇಲ್ಸ್ ನಮಗಿಲ್ಲಿ ಕಾಣಿಸೋದಿಲ್ಲ ಎಸ್ಕೇಪ್ ಮಾಡೋಣ ಈ ರೀತಿಯಾಗಿ ನಾವು ಟ್ಯಾಲಿಯಲ್ಲಿ ಸಿನರಿಯೋಸ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಕರೆನ್ಸೀಸ್ ಅನ್ನ ಯಾವ ರೀತಿಯಾಗಿ ನಾವು ಕ್ರಿಯೇಟ್ ಮಾಡಬೇಕು ಅಂತ